ಗೌಡ್ರೆ, ನನ್ನ ಹೆಂಡತಿನೇ ಕೊಲ್ಲಕ್ ನೋಡ್ತಿರೇನ್ರಿ? ನೀವಿಂತ ಕಟುಕರು ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಸುಮ್ಮನೆ ಬಿಡಬೇಡಿ. ನಿಮ್ಮ ಹತ್ರ ಇರೋ ಶಿಕ್ಷಣ ಎಲ್ಲ ಕೊಟ್ಟು ಇವ್ರು ಮಾಡಿರೋ ಕೊಲೆ ಎಲ್ಲ ಬಾಯಿ ಬಿಡಿಸಿ. ಪವಣ್ಣವ್ರೆ, ನೀವಾದ್ರೂ ಹೇಳಿ ನಾನ್ ಯಾವ ಕೊಲೆ ಮಾಡಿದನು? ಬಾಯಿ ಮುಚ್ಚೋ ಸಾಕು. ನೀನ್ ಕೊಲೆ ಮಾಡಿರೋದನ್ನ ನಾನ್ ಕಣ್ಣಾರೆ ನೋಡಿದೀನಿ. ನನ್ ಮಗಳ ಬಗಳನ್ನ ಹಾಳು ಮಾಡಿದೆ ನೀನು. ಇನ್ಸ್ಪೆಕ್ಟ್ರೆ, ಏನ್ ನೋಡ್ತಾ ಇದೀರಾ? ಕರ್ಕೊಂಡೋಗಿ ನೇಣು ಹಾಕ್ರಿ. ನನ್ ಮಗಳಿಗೆ ಇನ್ನೊಂದು ಸಂಬಂಧ ನೋಡ್ತೀನಿ. ಈ ಕೊಲೆಗಾರನ್ ಕಟ್ಕೊಂಡು ನೀನ್ ಬದುಕಿರೋದು ವೇಸ್ಟ್ ಕಣಮ್ಮ. ಹೌದು ಡಾರ್ಲಿಂಗ್, ಗೌಡ್ರು ಈಗಾಗ್ಲೇ ಎರಡು ಕೊಲೆ ಮಾಡಿದಾರೆ. ನಿನ್ನನ್ನು ಕೊಲೆ ಮಾಡಕ್ಕೆ ಕರ್ಕೊಂಡು ಹೋಗಿದ್ರು. ಮಧುರ ಅವ್ರೆ, ನಾ ದಿಟ್ಟೆ ಹೇಳ್ತಾವ್ನಿ, ನಾನು ಕೊಲೆಗಾರ ಅಲ್ಲ, ಯಾವ ಕೊಲೆನು ಮಾಡಿಲ್ಲ. ಬಾಯ್ ಗೌಡ್ರೆ, ಇದೆಲ್ಲ ನನ್ನ ಹತ್ರ ಇಟ್ಕೊಂಡ್ಬೇಡಿ. ನಾನು ಕೊಡು ಹಲ್ಸಿನ ಹಣ್ಣು ಕಡ್ಬಿಗೆ ನೀವು ಸತ್ಯ ಒಪ್ಕಣಕ್ಕೆ. ಏನ್ ಹೇಳ್ತಿದೀರ ಜಾನಿ, ಗೌಡ್ರು ಕೊಲೆಗಾರನ? ನಾನ್ ಇದ ನಂಬಲ್ಲ. ಅವ ನೋಡವ, ನೀ ಹೇಳ್ತಿದ್ ಕೆಲ್ಸನ ಮಾಡ್ತದಕ್ಕ, ಇವ್ರೆಲ್ಲ ನಮ್ಮನ್ನ ಕೊಲೆಗಾರ ಅಂತಾರ. ನೋಡಿ, ನನ್ ಮಗ ನಾನ್ ಹೇಳಿರೋ ಕೆಲ್ಸ ಮಾಡದೇ ಇರ್ಬಹುದು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಪಟಪಟ್ಟಿ ಚಡ್ಡಿ ಬನಿಯನ್ ಮಾಡ್ತಿರ್ಬಹುದು, ಆದ್ರೆ ಕೊಲೆ ಮಾಡೋಷ್ಟು ಕೆಟ್ಟವನಲ್ಲ. ಬೀಗ್ರೆ, ಅವನು ಕೊಲೆ ಮಾಡ್ತಿಲ್ಲ, ನನ್ ಮಗಳ ಕೈಯಿಂದ ಮಾಡಿಸಿದಾನೆ. ಈಗಾಗಲೇ ಎರಡು ಕೊಲೆ ಮಾಡಿಸಿದಾನೆ. ನೀವು ಹೇಳ್ದಂಗೆ ಇವ್ರು ಕೊಲೆ ಮಾಡ್ತಿದ್ದಲ್ಲ, ಪೂಜೆ ಮಾಡ್ತಿದ್ದು. ಪೂಜೆನಾ? ಹೂ, ನಮ್ಮ ಐನೋರು ಪುಟ್ಮಲಿ ಜಾತಕದಲ್ಲಿ ಮೂರ್ ದೋಸ ಇದೆ, ಅದು ಪರಿಹಾರ ಆಗ್ಬೇಕು ಅಂದ್ರೆ ಮೂರ್ ಹೆಣ್ಗೊಮ್ಮೆನ ಬಲಿ ಕೊಟ್ಟು ಅದನ್ನ ಸುಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವ್ರು ಅದನ್ನ ಮಾಡಿದ್ರು. ಇವತ್ತೊಂದು ದಿನ ಈ ಪೂಜೆ ಮಾಡಿದ್ರೆ ಜೀವನ ಪೂರ್ತಿ ಇವ್ರು ಚೆನ್ನಾಗಿರ್ತಾರೆ. ನಡೀರಿ, ಒಳಗ್ ಹೋಗು, ಪೂಜೆಗ್ ಟೈಮ್ ಆಯ್ತದೆ. ದನಕಾಯಣೆ ದುಡ್ಡು ಕೊಟ್ಟು ಬರ್ಲ. ನೂರು ರೂಪಾಯಿ ಪೀಕ್ ಅವರ್ಸ್ ಒನ್ ಅಂಡ್ ಹಾಫ್ ಚಾರ್ಜು. ಇನ್ನೊಂದ್ಸತಿ ಪೂರ್ತಿ ವಿಷಯ ತಿಳ್ಕೊಂಡೆ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಟ್ರೆ ಮುಖದ ಮೇಲೆ ಹಲ್ಸಿನ ಹಣ್ಣು ಕಡ್ಬ ಬರ್ಕ ಹಾಂಗ್ ಮಾಡ್ತೆ. ಏ, ಮನೆಗೆ ಬಿಡ. ಏ ಜಾನಿ, ನಿನ್ನಿಂದ ಈ ವಯಸ್ಸಲ್ಲಿ ಎಲ್ರ ಕೈ ಉಗ್ಗಿಸ್ಕೊಂಡು ಮರ್ಯಾದೆ ಕಳ್ಕೊಳಗಾಯ್ತು. ಮೊದಲು ನನ್ನ ಮಗಳ ಮನೆಯಿಂದ ಆ ಸಿ ಸಿ ಕ್ಯಾಮ್ರಾ ತೆಗಿ, ಇಲ್ದೆ ಹೋದ್ರೆ ಆ ಸಿ ಸಿ ಕ್ಯಾಮ್ರಾ ಕಥೆಯನ್ನು ವಿಡಿಯೋ ಮಾಡಿ ನಿನ್ನ ಹೆಂಡತಿಗೆ ತೋರಿಸ್ತೀನಿ, ಅವಳು ನಿನ್ನನ್ನು ಮರೆಯಿಂದ ಹೊರಗಡೆ ಹಾಕ್ತಾಳೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ ಮೂರು ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಪಾತ್ ಸವಿಯಲು. ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?